ನಾನು ಸಾವಿತ್ರಿ ಅಂತ ಬೆಳಗಾವಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಟೆನ್ಷನ್ ತುಂಬ ಇತ್ತು ಸ್ಟ್ರೆಸ್ಸಿಂದ. ಹೊರಗೆ ಬರಲಿಕ್ಕೆ ನಾನು ಒಂದು ನ್ಯಾಚುರೋಥೆರಪಿ ಹುಡುಕ್ತಾ ಇದ್ದೆ. ಆವಾಗ ನನಗೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಸಿರ್ಸಿ ನಿಸರ್ಗ ಚಿಕಿತ್ಸಾಲಯದಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಒಂದ್ಸಲ ಟ್ರೈ ಮಾಡ್ಬೋದು ಅಂತ. ಅವರು ಹೇಳಿದ ತಕ್ಷಣ ನಾನು ಬುಕ್ ಮಾಡಿದೆ. ನನಗೆ ಆ್ಯಕ್ಚುಲಿ ಸಪ್ರೇಟ್ ರೂಮ್ ಬೇಕಿತ್ತು, ಬಟ್ ಆ ಟೈಮಿಗೆ ಇಲ್ಲ, ಅವೈಲೇಬಲ್ ಇಲ್ಲ ಅಂಥೇಳಿ. ಮತ್ತು ನನ್ನ ರಜೆ ಬೇರೆ ಅಡ್ಜಸ್ಟ್ ಆಗಬೇಕಿತ್ತು, ಹಾಗಾಗಿ ನಾನು ಜನರಲ್ ವಾರ್ಡ್ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ನನಗೆ ಜನರಲ್ ವಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಏನು ಬೇಜಾರಿಲ್ಲ, ಎಲ್ಲರ ಜನರ ಜೊತೆ ಮಿಂಗಲ್ ಆಗಿ ಮತ್ತು ಹೈಜೆನಿಕ್ ಇರೋದ್ರಿಂದ ನನಗೆ ಸ್ಪೆಷಲ್ ರೂಮಲ್ಲಿ ಇದ್ದ ಫೀಲಿಂಗೇ ಇತ್ತು. ಮತ್ತು ಸ್ಟ್ರೆಸ್ ಕಮ್ಮಿ ಇತ್ತು ಜನ ಎಲ್ಲರ ಜೊತೆ ಮಾತಾಡಿ ಮಾತಾಡಿ. ಕೊನೆಗೆ ಇಲ್ಲಿ ಹಾಸ್ಪಿಟಲ್ ಸ್ಪೆಷಲ್ ಏನು ಹೇಳಬೇಕಂದ್ರೆ, ಪ್ರತಿಯೊಬ್ಬರಿಗೂ ಒಬ್ಬರು ಕೇರ್ ಟೇಕರ್ ಅಂತ ಇರ್ತಾರೆ. ಫಸ್ಟ್ ಡೇ ನಮ್ಮ ಫೈಲ್ ಬಂದ ತಕ್ಷಣ ಅಲ್ಲಿ ಕೆಳಗಡೆ ಒಬ್ಬರಿಗೆ ಅಪಾಯಿಂಟ್ ಮಾಡ್ತಾರೆ ಅಸಿಸ್ಟೆಂಟ್ ಡಾಕ್ಟರ್ಸಿಗೆ. ಇವರು ಫುಲ್ ಡೇ ನೀವು ಏನು ಸರಿಯಾಗಿ ಊಟ ಮಾಡಿದ ಅಂದರೆ ತೊಗೊಂಡ್ರ, ಆಹಾರ ತೊಗೊಂಡ್ರ, ಜ್ಯೂಸ್ ತೊಗೊಂಡ್ರ, ಮತ್ತು ನೀವೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಪ್ರತಿ ದಿನ ಪ್ರತಿ ನಿಮ್ಮನ್ನ ಚೆಕ್ ಮಾಡ್ತಾನೆ ಇರ್ತಾರೆ ಅವರು. ನೀವು ಯಾವುದಾದ್ರೂ ಮಿಸ್ ಮಾಡಿದ್ರು ಅವ್ರು ನಿಮ್ಗೆ ಮಿಸ್ ಮಾಡಲಿಕ್ಕೆ ಬಿಡಲ್ಲ. ಕೊನೆಗೆ ರುಟೀನ್ ಹೇಳಬೇಕಂದ್ರೆ ಬೆಳಗ್ಗೆ 5:30 ಅವ್ರು ನಮ್ಗೆ ಮಡ್ಬೇಕು ಹಾಕ್ತಾರೆ ಮಲಗಿದಲ್ಲೇ ಬಂದು. ಅದು ರೂಮ್ ಸರ್ವಿಸ್ ಆ್ಯಕ್ಚುಲಿ. ಬಟ್ ನಾವು ಒಂದು ಬ್ಯಾಚ್ ಮಾಡಿಕೊಂಡು ಬೆಳಗ್ಗೆ 5:00 ಹೋಗಿ ಯೋಗ ಮಂದಿರದಲ್ಲಿ ನಾವೇ ನಮ್ಮ ಟೀಮ್ನವ್ರಿಗೆ ಒಂದು ಯೋಗ ಮಾಡ್ತಾಯಿದ್ವಿ ಒಂದು 20 ಮಿನಿಟ್ಸು. ಆಮೇಲೆ ಮಡ್ ಪ್ಯಾಕ್, ಮಡ್ ಪ್ಯಾಕ್ ಆದ ತಕ್ಷಣ ಜನನೀತಿ ಇವೆಲ್ಲ ಕ್ರಿಯೆಗಳು ಮಾಡಿಸ್ತಾರೆ. ನಮ್ಗೆ ಒಂದು 10 ನಿಮಿಷನೇ ಕುಡ್ಲಿಕ್ಕೆ ಬಿಡೋದು, ಅವರು ಫುಲ್ ಡೇ ಎಂಗೇಜ್ ಇರ್ತೀವಿ ನಾವು. ಮತ್ತು ಎಲ್ರದ್ದು ಸ್ಮೈಲಿಂಗ್ ಫೇಸು ಇದೆಲ್ಲ ನೋಡ್ತಾ ಬೆಳಗ್ಗೆ ಒಂದು 7:30 ಜ್ಯೂಸ್ ಕೊಡ್ತಾರೆ, 8:30 ಒಂದು ಟಿಫಿನು. ಡಿಪೆಂಡ್ಸ್ ಅಪಾನ್ ಯುವರ್ ವೇಟ್, ಯುವರ್ ರಿಕ್ವೈರ್ಮೆಂಟ್, ದೇ ವಿಲ್ ಸಜೆಸ್ಟ್ ಡಯಟ್ ಚಾರ್ಟ್. ಇಫ್ ನೀವು ಒಂದು ವೇಳೆ ತುಂಬ ತೂಕ ಕಡಿಮೆ ಮಾಡಬೇಕಿದ್ರೆ ಜ್ಯೂಸ್ ಡಯಟ್ ಕೊಡ್ತಾರೆ. ನಿಮ್ಗೆ ಬೇಡ ಅಂದರೆ ನಿಮಗೆ ರಿಕ್ವೈರ್ಮೆಂಟ್ ನೋಡಿಕೊಂಡು ನಮಗೆ ಸಪ್ರೇಟ್ ಥರ ಡಯಟ್ ಚಾರ್ಟ್ ಇರುತ್ತೆ ಅದು. ಕೆಲವೊಬ್ಬರಿಗೆ ಊಟನೂ ಕೊಡ್ತಾರೆ, ಕೆಲವೊಬ್ಬರಿಗೆ ಬರೀ ಹಣ್ಣು ಮತ್ತು ಜ್ಯೂಸಲ್ಲೇ ಪೂರ್ತಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಮಧ್ಯಾಹ್ನ 1:30 ಊಟ, ಕೊನೆಗೆ 4:00 ಒಂದು 3:30 ಒಂದು ಜ್ಯೂಸು, 5:30 ಒಂದು ಸ್ನ್ಯಾಕ್ಸು, ಕೊನೆಗೆ 8:30 ಒಂದು ಊಟ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಪೂರ್ತಿ ದಿನ ನೀವು ಅಲ್ಲಿ ಎದುರು ನಿಮಗೆ ಹುಡುಕೊಂಡು ಬಂದು ನಿಮ್ಮ ಟ್ರೀಟ್ಮೆಂಟ್ನ ನಿಮ್ಗೆ ಏನಿದೆಯಿಲ್ಲ ಅವೈಲೇಬಲ್ ಇದೆಯಿಲ್ಲ ನಿಮಗೆ ಚಾರ್ಟಲ್ಲಿ ಅದು ಕಂಪ್ಲೀಟ್ ಮಾಡಿಸಿ ನಿಮಗೆ ಇದು ಮಾಡ್ತಾರೆ. ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರದ್ದು ನಗುಮುಖ, ಯಾವಾಗಲೂ ನಿಮಗೆ ಏನು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ನಿಮಗೆ ನಿಮ್ಮ ಮನೇಲಿ ಯಾರಾದರೂ ಏಜ್ಡ್ ಪರ್ಸನ್ ಇದ್ದರೆ ಅವ್ರನ್ನ ನೀವು ಕಳಿಸ್ಬೋದು, ಅವ್ರಿಗೆ ವೀಲ್ಚೇರ್ ಸರ್ವಿಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ಪರ್ಸ್ನಲ್ ಕೇರ್ ಅಂದರೆ ತುಂಬ ಕೇರ್ ತೊಗೋತಾರೆ ಅವ್ರಿಗೆ, ನೀವು ಅವ್ರನ್ನೊಬ್ಬರನ್ನ ಇಲ್ಲಿ ಬಿಟ್ಟು ಹೋದರೂ ಏನು ತೊಂದರೆ ಇಲ್ಲ. ನಾ ಕೊನೆಯದಾಗ ಎಲ್ಲ ಸ್ಟಾಫ್ಗೆ ಮತ್ತು ಡಾಕ್ಟರ್ಸಿಗೆ ಎಸ್ಪೆಷಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರಲ್ಲ ವರ್ಕರ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಪೇಷನ್ಸಸ್ ಮಾಡ್ತಾರೆ, ಯಾರ ಬಗ್ಗೆನೂ ನಾವು ಇವ್ರು ಚೆನ್ನಾಗೇ ಇವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಜನ ಇದ್ದಾರೆ ಅಷ್ಟು ಜನ ತುಂಬ ಕೂಲಾಗಿ ಚೆನ್ನಾಗಿ ಮಾತಾಡಿಕೊಂಡು ನಮಗೆ ಸರ್ವಿಸ್ ಕೊಡ್ತಾರೆ. ಥ್ಯಾಂಕ್ ಯು.